ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಹೋದ ಸಂಚಿಕೆನಲ್ಲಿ ಬಂದು ಒಳ ಒಂದು ಇಂಟ್ರೆಸ್ಟಿಂಗ್ ಪುಸ್ತಕ ತೋರಿಸಿದ್ದೆ, ನೆನಪಿದೆಯಾ? ಅದನ್ನು ಇದೇ ಥರನೇ ಕವರ್ ಪೇಜ್ ತೋರಿಸಿದೆ, ಹಿಂದ್ಗಡೆಯಿಂದ ತೋರಿಸಿದೆ. ಇವತ್ತು ಇನ್ನೊಂದು ಪುಸ್ತಕ. ಹಿಂದಿನ ಸಂಚಿಕೆನಲ್ಲಿ ನಾನು ಸಸ್ಪೆನ್ಸ್ ಇಟ್ಟಿದ್ದೆ, ನೆನಪಿರಬೇಕು. ಅಪರೂಪದ ಪುಸ್ತಕ ಒಂದು ಬೀಚಿದು, ಅದು ಇದುವರೆಗೂ ಯಾರು ಕೇಳದೇ ಇರೋದು, ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ ಅಂತ ಹೇಳಿದ್ದೆ. ಆ ಪುಸ್ತಕ ಯಾವುದು ಗೊತ್ತಾ? ಡ್ಯಾ ಇದೆಯಾ ನಿಮ್ಮ ಮನೇಲಿ? ಉತ್ತರ ಭೂಪ ಬೀಚಿ. ನೋಡಿ ಹೆಂಗಿದೆ. ಇದನ್ನು ಓದದೇ ಇರೋರು ಯಾರು ಇದ್ದಾರೆ ಅಂದರೆ ಪುಸ್ತಕ ಅಲ್ಲ, ಉತ್ತರ ಭೂಪ. ಇದು ಹೆಂಗೆ ಅಂದರೆ, ಇದಕ್ಕೊಂದು ಸಣ್ಣದು ಹಿನ್ನೆಲೆ ಇದೆ. 1965 ನವೆಂಬರ್ 1 ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚದೊಳಗೆ ಮ್ಯಾಗ್ಝಿನ್ ಪ್ರಪಂಚದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು. 1965 ನವೆಂಬರ್ 1 ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನೀವು. ನವೆಂಬರ್ 1 ತಾರೀಕು 1965 ಸುಧಾ ವಾರಪತ್ರಿಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಎಂಥ ಪವರ್ಫುಲ್ ಈಗಲೂ ನಡ್ಕೊಂಡು ಬರ್ತಾಯಿದೆ. ಅದಕ್ಕೆ ಮುಂಚೆ ಅಂದರೆ ಶುರು ಆಗೋಕ್ಕೆ ಮುಂಚೆ ಅಲ್ಲಿ ER ಸೇತುರಾಮ್ ಅಂತ ಎಡಿಟರ್, ಅದಕ್ಕೆ MB ಸಿಂಗ್ ಅಂತ ಪ್ರಜಾವಾಣಿ ಅಲ್ಲೆಲ್ಲ ಇದ್ದವರು, ಅವರಿಬ್ಬರು ಬೀಚಿನ ಅಪ್ರೋಚ್ ಮಾಡಿದ್ರು. ನೋಡಿ, ಈ ಥರ ನಾವೊಂದು ಸುಧಾ ಅಂತ ಒಂದು ವಾರಪತ್ರಿಕೆ ಶುರು ಮಾಡಬೇಕು ಅಂತಿದ್ದೀವಿ, ಅದರೊಳಗೆ ಪ್ರಶ್ನೆ ಉತ್ತರದ ಒಂದು ಕಾಲಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀವಿ. ಬೀಚಿಯವರೇ, ನೀವು ಅದಕ್ಕೆ ಪ್ರಶ್ನೆ ಉತ್ತರ ಬರೆಯೋಕ್ಕಾಗತ್ತಾ ಅಂದ್ರೆ, ಓಹ್ ಭಾಳ ಸಂತೋಷ ಅಂದರು ಬೀಚಿ. ಸಂತೋಷದಿಂದ ಒಪ್ಕೊಂಡ್ರಂತೆ. ಅವ ಶುರು ಆಯಿತು ನೋಡಿ, ಕೊನೆಯವರೆಗೂ ಬರೆದು ಅದ್ಭುತ ಪ್ರಶ್ನೆಗಳು. ಈ ಸುಧಾ ತೆಗೆದ್ರೆ ಎಷ್ಟೋ ಜನ, ಸುಧಾ ಹಿಂಗೆ ತೆಗೆದ್ರೆ ಅದರೊಳಗೆ ಎರಡು ಕಾಲಮ್ ಬರ್ತಾಯಿತ್ತು, ಭಾಳ ಪಾಪ್ಯುಲರ್ ಕಾಲಮ್. ಜನಗಳು ಮೊದಲು ಓದ್ತಾ ಇದ್ದಿದ್ದು ಯಾವುದಪ್ಪ ಅಂದರೆ, ಎಡಗಡೆ GP ರಾಜರತ್ನಮ್ಮವರ ವಿಚಾರ ರಶ್ಮಿ ಭ್ರಮರ ಅಂತ ಒಂದು, ಈ ಕಡೆ ತೆಗೆದರೆ ಬೀಚಿಯವರ ನೀವು ಕೇಳಿದ್ದೀರಿ ಅಂತ ಪ್ರಶ್ನೆ ಉತ್ತರ. ಇದೆರಡಕ್ಕೋಸ್ಕರನೇ ಜನಗಳು ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದಕ್ಕೆ ಸುಧಾಗೆ, ಬಟ್ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಲ್ದೇ ಇದ್ರೂ ಈ ಎರಡು ಕಾಲಮ್ ಅಂತೂ ಓದಿರೋರಂತೂ ಭಾಳ ಜನ ಇದ್ದಾರೆ. ಅದರದ್ದೆಲ್ಲ ಕಲೆಕ್ಷನ್ ಆಗಿರೋ ಒಂದು ನಮಗೆ ಅದೃಷ್ಟ, ಒಂದು ಪುಸ್ತಕ ಬಂದಿದೆ. ಇದರಲ್ಲಿರೋ ಒಂದೊಂದು ಪ್ರಶ್ನೆ ಒಂದೊಂದು ಉತ್ತರನೋ, ಇದರೊಳಗೆ ಹಾಸ್ಯ ಇದೆ, ವ್ಯಂಗ್ಯ ಇದೆ, ವಿಡಂಬನೆ ಇದೆ, ಜೀವನ ದರ್ಶನ ಇದೆ, ಚಮತ್ಕಾರ ಇದೆ, ಮಹಾಬುದ್ಧಿವಂತಿಕೆ ಇದೆ. ಹೇಗೆ ತಿರುಗಿಸ್ತಾರೆ ಅಂದರೆ, ಬೀಚಿ ಈ ಸಿನಿಮಾ ಫೈಟಿಂಗ್ ಸಿನಿಮಾಗಳು ನೋಡಿದಿರಲ್ಲ, ನೀವು ಹಿಂಗೆ ಹೊಡೆಯೋಕ್ಕೆ ಅಂತ ಹಿಂಗೆ ಬರ್ತಾನೆ ಅವನಿಗೆ ತಿರುಗಿಸ್ಬಿಟ್ಟಂಗೆ, ಅದೇ ಕ್ವಶನ್. ಇವನು ಬೇರೆ ಆಸ್ತ್ರ ಅವಳಿಗೆಲ್ಲ ನೋಡಿ, ಒಂದು 3-4 ಉದಾಹರಣೆಗಳು ನೋಡೋಣ. ಇಲ್ಲಿ ಬೀಚಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನೀವು ಇಷ್ಟೊಂದು ಇಂಥ ಪ್ರಶ್ನೆಗಳು ಕೇಳಿದ್ರೂ ಇಷ್ಟೊಂದು ಚುರುಕಾಗಿ ಉತ್ತರ ಕೊಡ್ತೀರಲ್ಲ, ನೀವು ಯಾವ ಅಕ್ಕಿ ಉಪಯೋಗಿಸ್ತೀರಾ ಸರ್? ತಪ್ಪೇನಿದೆ ಪ್ರಶ್ನೆ ಇಲ್ಲ, ಏನು ತಪ್ಪಿದೆ ನೀವೇ ಹೇಳ್ಬಿಡಿ ಸ್ವಾಮಿ. ಇಷ್ಟೊಂದು ಚುರುಕಾಗಿ ನೀವು ಉತ್ತರ ಉಪಯೋಗ ಕೊಡ್ತೀರಲ್ಲ, ನೀವು ಯಾವ ಅಕ್ಕಿ ಉಪಯೋಗಿಸ್ತೀರಾ? ಬೀಚಿ ಹೇಳ್ತಾರೆ, ನಾನು ಉತ್ತರ ಕೊಡೋಕ್ಕೆ ಉಪಯೋಗಿಸೋದು ಪೆನ್ನು, ಅಕ್ಕಿ ಅಲ್ಲ ಅಂತ. ಹೆಂಗಿದೆ ಅಲ್ವಾ? ಈ ಥರ ಅಲ್ಲೆಲ್ಲಿದೆಯೋ ಅಲ್ಲೇ. ಮಾನವನಿಂದ ವಿಜ್ಞಾನ ಮುಂದುವರಿತೋ, ವಿಜ್ಞಾನ ಮಾನವನಿಂದ ಮುಂದುವರಿತೋ, ವಿಜ್ಞಾನದಿಂದ ಮಾನವ ಮುಂದುವರೆದ ಹೇಳಿ ನೋಡೋಣ. ನಿಮ್ಮಲ್ಲಿ ಕೆಲವರು ಇಸ್ರೋನಲ್ಲಿ ಕೆಲಸ ಮಾಡ್ತಿರ್ಬೋದು, ನಾಸಾದಲ್ಲಿರೋ ಸ್ನೇಹಿತರಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರ್ಬೋದು, ನಿಮ್ಮಲ್ಲಿ ಎಷ್ಟೋ ಜನ ಸೈನ್ಸ್ ಗ್ರ್ಯಾಜುಯೇಟ್ ಇರ್ಬೋದು. ವಿಜ್ಞಾನದಿಂದ ಮಾನವ ಮುಂದುವರೆದನೋ, ಮಾನವನಿಂದ ವಿಜ್ಞಾನ ಮುಂದುವರಿತೋ? ಬೀಚಿ ಸಿಂಪ್ಲಿಫೈ ಮಾಡಿ ಹೇಳ್ತಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಕೆಲವು ಮಾನವರಂತೂ ಅವರು ಮಾನವರಿಂದ ಮುಂದುವರೆದಿದ್ದಾರೆ, ಕರೆಕ್ಟಾ? ಅವ್ನು ಯಾವ್ದಾದ್ರು ಏನು ಈ ಥರ. ಇನ್ನೊಂದು ಗಹನವಾದ ಪ್ರಶ್ನೆಗೆ ಸಿಂಪಲ್ ಉತ್ತರ. ಇಷ್ಟು ಸಿಂಪಲ್ ಉತ್ತರಕ್ಕೆ ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೆ ಅಂತ ಅನ್ನಿಸ್ಬಿಡ್ಬೇಕು ನಮಗೆ. ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು? ನಾನೇನಾದರೂ ನಿಮ್ಮ ಮನೆಗೆ ಬಂದು ಈ ಪ್ರಶ್ನೆ ಕೇಳಿದ್ದಿದ್ರೆ ನಿಮ್ಮ ಹುಡುಗರು ಏನು ಮಾಡ್ತಾಯಿದ್ರಿ? ಇಮ್ಮಿಡಿಯೇಟಾಗಿ ಗೂಗಲ್ ತೆಗೆದು ನೋಡ್ಬಿಡ್ತಾಯಿದ್ರಿ ಅಲ್ವಾ, ಎಷ್ಟು ಕಿಲೋಮೀಟ್ರು, ಎಷ್ಟು ಲಕ್ಷ ಕೋಟಿಗಳು ಅಂತ. ಬೀಚಿ ಸಿಂಪಲ್ ಆನ್ಸರ್ ಕೊಡ್ತಾರೆ, ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು? ಉತ್ತರ ಏನು ಗೊತ್ತಾ? ಎಲ್ಲಿದೆ ಅಂತರ? ಭೂಮಿ ಮುಗಿದ ಕೂಡಲೇ ಆಕಾಶ ಅಲ್ವಾ, ಅಲ್ವಾ ಅಂತ ಏನಂತಾರಕ್ಕೆ ಹೊರೈಸನ್ ದಿಗಂತ ಅಂತಾರಲ್ಲ, ಭೂಮಿ ಎಂಡೆ ಆಕಾಶ. ನೋಡಿ, ಈ ರೀತಿ ಯೋಚನೆ ಮಾಡೋದು ಹೆಂಗಿದೆ. ಸುಧಾ ಪತ್ರಿಕೆ ಆಟ ಆದಾಗ ಭಾಳ ಹಿಂದೆ ಒಂದು ಕನ್ನಡ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಒಂದು ಹಾಡು, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಅಂತ ಒಂದು ಹಾಡು ನೀವೆಲ್ಲ ಕೇಳಿದ್ದೀರ. ಬೀಚಿ ಅಲ್ಲಿ ಯಾರಿಗೋ ಒಬ್ಬರಿಗೆ ಇದೊಂದು ಡೌಟ್ ಬಂತು, ಮನೆ ಗುಡಿ ಆದರೆ ಪತಿ ದೇವರಾದರೆ? ಓ ಸರಿ ಸರ್, ಪ್ರಶ್ನೆ ತಗೊಂಡ್ರು. ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮಕ್ಕಳು ಅಂದರು, ಮಕ್ಕಳೇ ಗಂಟೆಗಳ ಮಾಡ್ಬಿಡೋದು ಆ ಬೀಚಿ ಅಲ್ವಾ. ಸಾಮಾನ್ಯ ಗುಡಿ ಅಟ್ಮಾಸ್ಫಿಯರು, ಅದೇ ಅಟ್ಮಾಸ್ಫಿಯರ್, ಮಕ್ಕಳೇ ಗಂಟೆಗಳಮ್ಮ, ಯಾವಾಗಲೂ ಡ್ಯಾ 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 ಅಂತ ಗಲಾಟೆಗಳು ಮಾಡ್ತಾ ಇರೋದು. ಇದಕ್ಕೆ 3 ವರ್ಷನ್ ಕೊಡ್ತಾರೆ ಬೀಚಿ. ಇದು 1.0, ಮನೆಯೇ ಗುಡಿಯಮ್ಮ 1.0. 2.0 ಯಾವುದು ಗೊತ್ತಾ? ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಸತಿಯೇ
ನಂದಾದೀಪವಮ್ಮ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ನೋಡಿ, ಮನೆಯ ಗುಡಿ ಪತಿಯ ದೇವರು ಸತೀನೇ ನಂದಾದೀಪ 2.0, ಮನೆಯ ಗುಡಿಯಮ್ಮ 3.0, ಮನೆಯ ಗುಡಿಯಮ್ಮ ಸತಿಯೇ ನಂದಾದೀಪ, ಪತಿ ಅಂದರೆ ಆ ನಂದಾದೀಪಕ್ಕೆ ಹಾಕೋ ಎಣ್ಣೆ ಅಂದ್ಬಿಡೋದು ಬೀಚಿ, ಎಣ್ಣೆ ಅಂದರೆ ಎರಡು ಅರ್ಥ ಇದೆ. ಸೊ ಹೀಗೆ ಬೀಚಿ ಒಂದು ಮುಗೀತು ಅನ್ನುವಾಗ ಕ್ರಿಯೇಟಿವಿಟಿ ಅನ್ನೋದು ಮುಗಿಯಲ್ಲ, ಅದಕ್ಕೊಂದು ಲಿಂಕ್ ಮಾಡಿಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ, ಭಾಳ ಚೆನ್ನಾಗಿದೆ. ಒಂದ್ಸಲ ಕೆಲವು ಸಲ ತಮಾಷೆ ಕೇಳಿದ್ರೆ, ಕಾಲೆಳೆಯಕ್ಕೆ ಕೇಳಿದ್ರೆ ಅದೇ ಥರ ಕಾಲೆಳಿತಾರೆ. ಒಬ್ಬ ಪ್ರಶ್ನೆ ಕೇಳ್ತಾನೆ ಉತ್ತರ ಭೂಪಾತ್ರ ಪ್ರಶ್ನೆ ಸುಧಾದಲ್ಲಿ, ಸರ್ ಈ ತುಂಬ ಬುದ್ಧಿವಂತರು ಇರ್ತಾರಲ್ಲ, ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ ಹೌದಾ? ಚೆನ್ನಾಗಿದೆಲ್ಲ ಪ್ರಶ್ನೆ ಅಲ್ವ. ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ ಹೌದಾ? ಬೀಚಿ ಹೇಳ್ತಾರೆ, ನನಗೇನು ಆ ಥರ ಇಲ್ವಲ್ಲ, ಅಂದರೆ ಎರಡಾಯ್ತಲ್ಲ, ನಮಗೇನು ಆ ಥರ ಇಲ್ವಲ್ಲ. ಸೊ ಆಕಾಶ ಅಂದರೆ ಏನು, ಅದು ಎಲ್ಲಿರುತ್ತೆ ಅಲ್ವಾ? ಆಕಾಶ ಅಂದ ತಕ್ಷಣ ನಾವು ಆ ಕಡೆ ತೋರಿಸ್ತೀವಿ, ಬಟ್ ಸಾಮಾನ್ಯವಾಗಿ ಹೇಳೋದೇನು ಆಕಾಶ ಅಂದರೆ ಅದು ಇಲ್ಲ, ಅದು ಏನಿಲ್ಲ, ಅದು ಕಲರ್, ಅದು ಸುಮ್ಮನೆ ಹೇಳುತ್ತಾನೆ ಸೈನ್ಸ್ನಲ್ಲಿ. ಬೀಚಿ ಅಂತ ಬ್ಯೂಟಿಫುಲ್ ಆನ್ಸರ್ ಕೊಡ್ತಾರೆ, ಆಕಾಶ ಅಂದರೆ ಏನು, ಅದು ಎಲ್ಲಿರುತ್ತೆ ನೋಡಿ. ಸಾಮಾನ್ಯವಾಗಿ ಆಕಾಶ ಅನ್ನೋದು ಮನುಷ್ಯನ ತಲೆ ಮೇಲಿರುತ್ತೆ, ಕೆಲವರಿಗೆ ತಲೆ ಒಳಗಡೆನೂ ಇರುತ್ತೆ ಜಾಸ್ತಿ ಜನಕ್ಕೆ, ಅದು ಕ್ಲೀನಾಗಿ ಆಕಾಶದ್ದು ವಿಷಯ ಬಂತು. ಪೂಜೆ ಮಾಡುವಾಗ ದೇವ್ರ ಪೂಜೆ ಮಾಡುವಾಗ ಈ ಊದುಬತ್ತಿ ಹಚ್ತಾರಲ್ಲ, ಊದುಬತ್ತಿ ಹಚ್ಚಿ ದೇವರಿಗೆ ಮಂಗ ಈ ಥರ ಮಾಡಿದ್ರೆ ಅದರಿಂದ ಪುಣ್ಯ ಬರುತ್ತಾ? ಪ್ರಶ್ನೆ. ಪೂಜೆ ಮಾಡುವಾಗ ಅಗರಬತ್ತಿ ಹಚ್ಚಿದ್ರೆ ಪುಣ್ಯ ಬರುತ್ತಾ? ಬೀಚಿ, ಪುಣ್ಯ ಬರುತ್ತೋ ಇಲ್ವೋ ನಾನು ನೋಡಿಲ್ಲ, ಹೊಗೆ ಅಂತೂ ಬರುತ್ತೆ, ಕೆಲವು ಊದುಬತ್ತಿಯಿಂದ ಒಳ್ಳೆ ವಾಸನೆನೂ ಬರುತ್ತೆ. ಅಂದರೆ ಭಕ್ತಿ ಇರಬೇಕೆ ಹೊರತು ಈ ಥರದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಬೈದಂಗೂ ಆಯಿತು, ಆಗಬೇಕು ಆದಂಗೆ ಆಯಿತು. ಈಗೀಗ ಕಥೆಗಳಲ್ಲಿ ಕಥೆಗಳಲ್ಲೆಲ್ಲ ಕಾಣ್ತಾ ಇರುವಾಗ ಒಂದು ಭಾಳ ಚೆನ್ನಾಗಿದೆ, ಯಾರು ಹೇಳಿ ಈಗೀಗ ಭಾಳ ಬ್ಯೂಟಿಫುಲ್ ಪ್ರಶ್ನೆ. ಬೀಚಿಗೆ ಸಾಮಾನ್ಯವಾಗಿ ನನ್ನ ಗುರುಗಳು ಯಾರು ಅಂತ ಹೇಳ್ಕೊಳ್ತಾ ಇದ್ದಿದ್ದು, ಕತ್ತೆ ಕಾಗೆ ನಾಯಿನೇ ನನ್ನ ಗುರುಗಳು ಅಂತ ಬೀಚಿ ಹೇಳ್ತಾಯಿದ್ರು. ಕತ್ತೆಯ ದುಡಿತ, ನಾಯಿಯ ನಿಯತ್ತು, ಕಾಗೆಯ ಒಗ್ಗಟ್ಟು, ಇದರಿಂದ ನಾನು ಕಲಿತೆ ಅಂತ. ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ, ಸರ್ ಈಗೀಗ ಎಲ್ಲೋ ಹೊರಗಡೆ ಈ ಕತ್ತೆಗಳೇ ಜಾಸ್ತಿ ಕಾಣಿಸ್ತಾ ಇಲ್ವಲ್ಲ ಸರ್, ಯಾಕೆ ಅಂತಾನೆ. ಗುಬ್ಬಚ್ಚಿ ಕಾಣಿಸಲ್ಲ ಅಂತ ನಾವು ಹೇಳಲ್ವ, ಈಗೀಗ ಕತ್ತೆಗಳೇ ಕಾಣಿಸ್ತಾ ಇಲ್ವಲ್ಲ, ಯಾಕೆ ಕಾಣಿಸಲ್ಲ? ಬೇಕಾದಷ್ಟು ಕತ್ತೆಗಳಿದೆ, ಆದರೆ ಅವೆಲ್ಲ ಮನುಷ್ಯನ ರೂಪದಲ್ಲಿರೋದ್ರಿಂದ ನಿಮಗೆ ಗುರುತಿಡಿಯೋಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಇದು ಬೀಚಿ ಕೊಳ್ತಾ ಇರೋದು. ಚಂದ್ರಲೋಕಕ್ಕೆ ಹೋಗಿ ನಮ್ಮ ಕನ್ನಡದ ಬಾವುಟ, ಇದು ನಿಮ್ಮಲ್ಲಿ ಎಷ್ಟು ಜನ ಬೆಂಗಳೂರಿನವ್ರು ಇದ್ದೀರೋ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ, ನಾನು ಬೆಂಗಳೂರಿನೇ, ನಮಗೂ ಅಪ್ಲೈ ಆಗತ್ತಿದು, ಬೇರೆ ಊರಿನವರು ಇರ್ಬೋದು. ಚಂದ್ರಲೋಕಕ್ಕೆ ಹೋಗಿ ಕನ್ನಡದ ಬಾವುಟ ಹಾರಿಸ್ಬೇಕು ಅಂತ ನಾನು ಇದ್ದೀನಿ, ನಿಮಗೇನು ಅನಿಸತ್ತೆ? ಬೀಚಿ ಹೇಳ್ತಾರೆ, ಮೊದಲು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ಬಾವುಟ ಹಾರಿಸಿ. ಯಾವಾಗ ಹೇಳಿದ್ದಿದು? 1965 or 1970 ಇವತ್ತು ಅದೇ ಪರಿಸ್ಥಿತಿ ಇದೆಯಲ್ಲ, ಮೊದಲು ಕನ್ನಡದ ಬಾವುಟ ಇದು ಹಿಂಗೆ ಆಗ್ತಾ ಇರೋದು. ಬೀಚಿನ ಅದೇ ಥರ ಸಾಹಿತ್ಯದ ಬಗ್ಗೆನೂ ಸಾಹಿತಿಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ಸಾಹಿತಿಗಳೆಲ್ಲ ಅವರು ವೈಯಕ್ತಿಕ ಅನ್ನಕ್ಕೆ. ಒಂದ್ಸಲ ಈ ಸಾಹಿತಿ ನೀವು ಮಾತಾಡ್ತಾ ಇದ್ದಾಗ ಈ ಒಂದು ಪ್ರಶ್ನೆ ಮುಂದೆ ಬರುತ್ತೆ, ಸಾಹಿತಿಗಳನ್ನೆಲ್ಲ ಒಂದು ಮಾಡೋಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ವಾ? ಒಂದು ಪ್ರಶ್ನೆ ಅಲ್ವಾ. ಸಾಹಿತಿಗಳೆಲ್ಲ, ಸಾಹಿತ್ಯ ಅಕಾಡೆಮಿ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇನ್ಯಾವುದು ಸಹ ಪುಸ್ತಕ ಭಂಡಾರ ಇದೆ, ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಏನೇನೋ 25, ಅದೆಲ್ಲ ಕರ್ನಾಟಕ ಕೃಪಾ ಪೋಷಿತ, ಸರ್ಕಾರ ಕೃಪಾ ಪೋಷಿತ. ಸಾಹಿತಿಗಳನ್ನೆಲ್ಲ ಒಂದು ಮಾಡೋಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ವಾ? ಬೀಚಿ ಉತ್ತರ ಹೇಳ್ತಾರೆ, ಒಂದಾಗೋದಕ್ಕೆ ಸಾಹಿತಿಗಳಿಗೆ ಇಷ್ಟ ಇಲ್ಲ, ಯಾವಾಗಲೂ ಕಚ್ಚಾಡುವ ಜಾತಿ ಇದು. ಇದು ಬೇರೆ ಯಾರಾದರೂ ಹೇಳಿದ್ದಿದ್ರೆ ನಾವು ಅಬ್ಜೆಕ್ಟ್ ಮಾಡ್ಬೋದಾಗಿತ್ತು, ಒಬ್ಬ ಸಾಹಿತಿನೇ ಈ ಮಾತು ಹೇಳ್ತಾ ಇದ್ದಾರೆ, ಇದನ್ನು ಸ್ವಲ್ಪ ಯೋಚನೆ ಮಾಡಿದ್ದ ಇಷ್ಟು. ಮೂರನೇದು ಭಾಳ ಚೆನ್ನಾಗಿದೆ, ಒಂದ್ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ನಡೀತಾ ಇದೆ. ಒಂದ್ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವುದೋ ಒಂದು ಊರಲ್ಲಾಯಿತು, ಕತೆ ಎಲ್ಲ ಮುಗೀತು, ಬೀಚಿ ಅಲ್ಲಿಗೆ ಹೋಗಲಿಲ್ಲ. ಯಾರೋ ಒಬ್ಬರು ಬಂದು, ಏನು ಸರ್ ಮೊನ್ನೆ ಸಾಹಿತ್ಯ ಸಮ್ಮೇಳನ ಆಯ್ತಂತೆ? ಹೌದು ಆಯ್ತಂತೆ, ಗೊತ್ತಾಯಿತು ಪೇಪರಲ್ಲಿ ನೋಡಿದೆ. ನೀವು ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿಲ್ಲ? ಬೀಚಿ ಉತ್ತರ ಏನು ಗೊತ್ತಾ, ಅಲ್ರಿ ಒಳ್ಳೆ ಪ್ರಶ್ನೆ ಕೇಳ್ತೀರಾ ನೀವು, ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳಿಗೇನು ಕೆಲಸ ಅಲ್ವಾ? ನಿಮ್ಮಲ್ಲಿ ಭಾಳ ಯೋಚನೆ ಮಾಡಿರಿ, ಸಾಹಿತಿಗಳಿಗೇನು ಕೆಲಸ? ಅಲ್ಲಿರೋದೆಲ್ಲ ಬರೀ ಸಾಹಿತ್ಯ ಇಲ್ವೇ ಇಲ್ಲ, ಅದ್ಯಾವುದೋ ಜಾತಿಯ ಇನ್ಫ್ಲೂಯೆನ್ಸು, ಸಿದ್ಧಾಂತಗಳು, ರಾಜಕಾರಣಿಗಳು, ಇದೇ ನಡೀತಾ ಇರುವಾಗ ಶುದ್ಧ ಸಾಹಿತ್ಯ ಚರ್ಚೆ ಆಗಲ್ಲ ಅನ್ನೋದನ್ನು ಯಾವಾಗಲೂ ಕಳ್ಕೊಂಡಿದ್ದಾರೆ, ಇನ್ನೂ ನಾವು ತಿಳ್ಕೊಂಡಿರಲಿಲ್ಲ. ಹೆಂಡಕ್ಕೂ ಹೆಂಡತಿಗೂ ಏನು ವ್ಯತ್ಯಾಸ? ಭಾಳ ಕಷ್ಟ ಇದೆ. ಹೆಂಡಕ್ಕೂ ಹೆಂಡತಿಗೂ ಏನು ವ್ಯತ್ಯಾಸ? ಬೀಚಿ ಹೇಳ್ತಾರೆ, ಹೆಂಡ ಮತ್ತು ಏರ್ಸತ್ತೆ, ಹೆಂಡತಿ ಅದನ್ನು ಇಳಿಸ್ತಾಳೆ. ಮುಗಿತಾ,
ಭಾಳ ಫಸ್ಟ್ ಕ್ಲಾಸ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಂಗಂದಾಗ ನಮ್ಮನ್ನ ಯಾವುದೋ ಪೇಪರಲ್ಲಿ ವಾಟ್ಸಪ್ನಲ್ಲೋ ಪೇಪರಲ್ಲೋ ಒಂದು ಕಳಿಸಿದ್ರು ನಮ್ಮ ಫ್ರೆಂಡು, ಒಬ್ಬ ಚೆನ್ನಾಗಿ ಕುಡ್ಕೊಂಡು ರಾತ್ರಿ 1 ಗಂಟೆಗೆ ಮನೆಗೆ ಹೋದನಂತೆ. ರಾತ್ರಿ 1 ಗಂಟೆಗೆ ಮನೆಗೆ ಹೋದ ಕಾಲಿಂಗ್ ಕಾಲಿಂಗ್ ಬೆಲ್ಲು ಬಂದ ಅಂತ ಹೆಂಡ್ತಿ ಬೈಕೊಂಡು ಪರಕೆ ತೊಗೊಂಡು ಬಾಗಿಲು ತೆಗಿರ್ಲಂತೆ. ಪರಕೆ ತೊಗೊಂಡು ಬಾಗಿಲು ತೆಗಿತಾಳೆ, ಹೆಂಡ್ತಿ ಕೈನಲ್ಲಿ ಪರಕೆ ಇದೆ. ಈ ಗಂಡ ಏನಂದ ಗೊತ್ತಾ ಅವನು, ಏನೇ ರಾತ್ರಿ 1 ಗಂಟೆ ಆಯಿತು, ಇನ್ನೂ ಮನೆ ಕೆಲಸ ಎಷ್ಟೊತ್ತು ಅಂತ ಮಾಡ್ತೀಯಾ, ಅಲ್ಲಿ ಇಟ್ಬಿಟ್ಟು ಹೋಗಿ ಮಲ್ಕೋಬಾರ್ದ ಅಂತ. ಸೊ ಇದನ್ನು ಕುಡುಕರಿಗೆ ಬುದ್ಧಿ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ನಾವು ಅಲ್ವಾ. ಹೆಣ್ಣಾಗಿ ಹುಟ್ಟುವುದು ಮೇಲೋ, ಇದೆ ನೋಡಿ ಫಿಲಾಸಫಿ, ಹೆಣ್ಣಾಗಿ ಹುಟ್ಟುವುದು ಮೇಲೋ ಗಂಡಾಗಿ ಹುಟ್ಟುವುದು ಮೇಲೋ, ಯಾರು ಸರ್ ಉತ್ತರ ಅಂತ ಹೇಳೋಕ್ಕಾಗತ್ತೆ? ಹೆಣ್ಣಾಗಿ ಹುಟ್ಟುವುದು ಮೇಲೋ ಗಂಡಾಗಿ ಹುಟ್ಟುವುದು ಮೇಲೋ? ಬೀಚಿ ಹೇಳ್ತಾರೆ, ಆ ಸ್ವಾತಂತ್ರ್ಯ ನಮಗೇನಾದ್ರು ಇದ್ದಿದ್ದರೆ ಹುಟ್ಟದೇ ಇರೋದೇ ಮೇಲೋ ಅಲ್ವಾ. ಎಂಥ ಫಿಲಾಸಫಿ ನೋಡಿ, ಗಂಡಾಗಿ ಹುಟ್ಟೋದು ಹೆಣ್ಣಾಗಿ ಹುಟ್ಟೋ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿ ಇದ್ದಿದ್ದರೆ ಹುಟ್ಟದೇನೆ ಇರೋದೇ ಬೆಸ್ಟು. ಎಂಥ ಫಸ್ಟ್ ಕ್ಲಾಸ್ ಆನ್ಸರು. ನಾವು ಪ್ರತಿನಿತ್ಯ ಇದು ಭಾಳ ಚೆನ್ನಾಗಿದೆ. ಇವಾಗ ಟೈಮ್ ಎಷ್ಟೋ ಗೊತ್ತಿಲ್ಲ, ನೀವೆಲ್ಲ ಕಾಫಿ ಟೀ ಕುಡಿದಿದ್ದೀರೋ ಅಥವಾ ಕುಡಿತಾ ಇದ್ದೀರೋ ಅಥವಾ ತಿಂಗ್ಸ್ ಆಮೇಲೆ ಕುಡಿತೀರೋ ಎಷ್ಟೋ ಟೈಮ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಇಲ್ಲೊಬ್ಬ ಪ್ರಶ್ನೆ ಪಾಪ ನಿಜವಾದ ಪ್ರಾಬ್ಲಮ್ ಅವನಿಗೆ ಏನಂದರೆ, ಸರ್ ನಾನು ಪ್ರತಿದಿನ ಟೀ ಕುಡಿಯುವಾಗ ಒಂದು ಎಷ್ಟೇ ಕೇರ್ಫುಲ್ ಆಗಿದ್ರೂ ಒಂದು ಸ್ವಲ್ಪ ಆದರೂ ಟೀ ನನ್ನ ಶರ್ಟ್ ಮೇಲೆ ಚೆಲ್ಲೋಗುತ್ತೆ, ಇದು ಪ್ರಾಬ್ಲಮ್. ಪ್ರತಿದಿನ ನಾನು ಟ್ರೈ ಮಾಡ್ತೀನಿ, ಒಂದು ಸ್ವಲ್ಪ ಆದರೂ ಒಂದೋ ಎರಡೋ ತೊಟ್ಟುಗಳು ನನ್ನ ಶರ್ಟ್ ಮೇಲೆ ಟೀ ಚೆಲ್ಲೋಗುತ್ತೆ. ಹೀಗೆ ಟೀ ಚೆಲ್ಲದೇ ಇರಬೇಕಾದ್ರೆ ಏನು ಮಾಡ್ಬೇಕು ಸರ್? ಬೀಚಿ ಹೇಳ್ತಾರೆ, ನಾಳೆಯಿಂದ ಕಾಫಿ ಕುಡೀರಿ, ಆವಾಗ ಟೀ ಚೆಲ್ಲಲ್ಲ ಅಲ್ವಾ. ಅಂದ್ರೆ ಅರ್ಥ, ನಾವು ಟೀ ಚೆಲ್ಲೋಗತ್ತೆ ಅಂದರೆ ನಾವು ಕೇರ್ಫುಲ್ ಆಗಿಲ್ಲ. ಟೀ ಬಿಟ್ಬಿಟ್ಟು ಕಾಫಿಗೆ ಬದಲಾಯಿಸ್ಕೊಂಡ್ರೆ ಟೀ ಚೆಲ್ಲದೇ ಇರ್ಬೋದು, ಬಟ್ ಅಭ್ಯಾಸ ಬಿಡಬೇಡಿ, ಅಭ್ಯಾಸ ಬಿಡಿ ಅಷ್ಟೇ ಅಂತ ಹೇಳಿ ಅದು ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ಮದುವೆ ಆಗಬೇಕಾದ್ರೆ ಯಾವ್ಯಾವ ಜಾತಿ ಹುಡುಗಿನ ಮದುವೆ, ಸರ್ ನಾನು ಒಂದು ಮದುವೆ ಮಾಡ್ಕೋಬೇಕು ಅಂತೀನಿ, ನಾನೊಂದು ನನಗೆ 26-27 ವಯಸ್ಸು, ಒಬ್ಬ ಹುಡುಗ ಕೇಳ್ತಾನೆ ಪ್ರಶ್ನೆ, ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಸರ್, ಯಾವ ಜಾತಿ ಅಲ್ಲಿ ಯಾವ ಜಾತಿಲಿ ಮದುವೆ ಮಾಡ್ಕೋಬೇಕು ಹೇಳಿ ಸರ್, ಯೋಚನೆ ಮಾಡಿ ನೀವು ಹೇಳ್ತೀರಾ, ಯಾರಾದರೂ ಯೋಚನೆ ಮಾಡಿ ಮೇಡಮ್. ಬೀಚಿ ಎಂಥ ಬ್ಯೂಟಿಫುಲ್ ಆನ್ಸರ್ ಕೇಳ್ತಾರೆ ನೋಡಿ, ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಯಾವ ಜಾತಿ ಆದರೆ ಒಳ್ಳೇದು ಸರ್? ಬೀಚಿ ಹೇಳ್ತಾರೆ, ಹೆಣ್ಣು ಜಾತಿ ಆದರೆ ಒಳ್ಳೆಯದು. ಮುಗೀತಾ? ಇದ್ರಲ್ಲಿ ಎಷ್ಟು ಬೇಕಾದ್ರೆ ಅನಲೈಸ್ ಮಾಡಿ ಇದನ್ನು ಅರ್ಥ, ಎಷ್ಟು ಬೇಕಾದ್ರೆ ಹಿಂಗೆ ಹೋಗ್ತಾ ಇರುತ್ತೆ. ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಹ್, ಈ ಪ್ರಶ್ನೆ ನೀನು 1000 ಜನಕ್ಕೆ ಕೇಳಿ ಇಂಥ ಆಪ್ಟ್ ಉತ್ತರ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಯಾರೂ. ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೀವನ ಒಂದು ಜರ್ನಿ, ಜೀವನ ಅನ್ನೋದು ಆಕಸ್ಮಿಕ, ಜೀವನ ಅನ್ನೋದು ಫಿಲಾಸಫಿ, ಜೀವನ ಅನ್ನೋದು ಕರ್ಮಾಯ, ಯಾವುದೂ ಇಲ್ಲ. ಬೀಚಿ ಆನ್ಸರ್ ಹೇಳ್ತಾರೆ, ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇರಿ 1 ನಿಮಿಷ, ಅದು ಮುಗಿಲಿ, ಮುಗಿದ ಮೇಲೆ ತಾನೇ ಅಭಿಪ್ರಾಯ ಹೇಳೋದು, ಕರೆಕ್ಟ್ ಅಲ್ವಾ? ಇನ್ನೂ ನಡೀತಾ ಇರುವಾಗ ಹೆಂಗೆ ಹೇಳೋಕ್ಕಾಗತ್ತೆ? ಎಂಥ ಬ್ಯೂಟಿಫುಲ್ ಆನ್ಸರ್ ನೋಡಿ. ಅದಕ್ಕೋಸ್ಕರ ನಾವು ಓದಬೇಕು. ದೇವ್ರು ಇಲ್ಲ ಅನ್ನೋರು ಕೂಡ ನಾನು ನೋಡಿದ್ದೇನೆ, ಭಾಳ ಜನ ದೇವ್ರಿಲ್ಲ ದೇವ್ರಿಲ್ಲ ಅಂತಾರೆ, ಆದರೂ ಅವರು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಯಾಕೆ ಸರ್? ಇದು ಬೀಚಿಗೂ ಅಪ್ಲೈ ಆಗುತ್ತೆ, ಬೀಚಿಗೆ ಕೊಟ್ಟಿರೋ ಉತ್ತರ ಇದು ಬೀಚಿಗೂ ಅಪ್ಲೈ ಆಗುತ್ತೆ. ನಾನು ಎಷ್ಟೇ ಬೀಚಿ ಅಭಿಮಾನಿ ಆದ್ರೂ ಇದೊಂದು ವಿಷಯದಲ್ಲಿ ಮಾತ್ರ ಡಬಲ್ ಸ್ಟ್ಯಾಂಡರ್ಡು. ಯಾಕೆ ಅಂತ ಹೇಳ್ತೀನಿ, ದೇವ್ರಿಲ್ಲ ದೇವ್ರಿಲ್ಲ ಅಂತ ಹೇಳೋರು ಕೂಡ ದೇವಸ್ಥಾನಕ್ಕೆ ಆಗ್ತಾ ಹೋಗ್ತಾರಲ್ಲ. ಬೀಚಿ ಹೇಳೋದೇನು ಅಂದರೆ ನೋಡಿ, ದೇವ್ರು ಇಲ್ಲ ಅಂತ ನಂಬೋದು ಬೇರೆ, ದೇವ್ರು ಇಲ್ಲ ಅಂತ ಬಾಯಿನಲ್ಲಿ ಹೇಳೋದು ಬೇರೆ. ಇದು ಭಾಳ ಜನ ನಮ್ಮಲ್ಲಿ ಇರೋರಲ್ಲೆಲ್ಲರೂ ಇಲ್ಲ ಅಂತ ಹೇಳಿದೆ. ಹಿಂದೆ ಒಂದ್ಸಲ ಹೇಳಿದೆ ನಾನು, ಆವಾಗಲೇ ಹೋಗ್ತಾ ಅವ್ರ ಹೆಂಡ್ತಿಗೋಸ್ಕರ 60 ವರ್ಷ ಆದಾಗ ಹೆಂಡ್ತಿಗೋಸ್ಕರ ಓದೆ ಅಂತೆ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕೋತಿಮ್ಮ. ನಮಗೊಂದು ಡೆಫಿನೆಟ್ ಸ್ಟ್ಯಾಂಡರ್ಡ್ ಇಲ್ಲ, ಇಲ್ಲ ಅಂದರೆ ಇಲ್ಲ ತಡ್ಕೋಬೇಡಿ ಯಾರನ್ನೂ. ಆ ವಿಷಯದಲ್ಲಿ ನನಗೆ ಭಾಳ ಯಾರು ಇಷ್ಟ ಅಂದರೆ, ದೇವರಿಲ್ಲ ಅನ್ನೋದ್ರೊಳಗೆ ನನ್ನ ಗುರು ಹಿರಣ್ಯಕಶಿಪು. ಅವನು ಹೊರಗಡೆ ಪ್ರಪಂಚದಲ್ಲೆಲ್ಲ ದೇವರಿಲ್ಲ ಅಂತ ಹೇಳ್ತಿದ್ದ, ಅವ್ರ ಮಗ ಹೇಳಿದ್ರೂ ಅವನಿಗೂ ಕನ್ಸೆಷನ್ ಇಲ್ಲ. ಆನೆ ಕಾಲಲ್ಲಿ ತುಳಿಸಿ, ಹಾವಿನ ಕೈನಲ್ಲಿ ಕರೆಸಿ, ತಾಯಿ ಕೈನಲ್ಲಿ ವಿಷ ಕೊಡಿಸಿ ಹಿಂಗೆ ಮಾಡಿಸ್ದ, ಬೆಟ್ಟದಿಂದ ತಳ್ಳಿಸ್ದ. ಇದು ಕನ್ವಿಕ್ಷನ್ ಅಂದರೆ. ಎಷ್ಟು ಜನಕ್ಕಿದೆ ಈ ಥರ? ನಮ್ಗೆ ಹೆಂಡ್ತಿ ಹೇಳ್ತಾಳೆ ಅಂತ ಅಭಿಷೇಕನು ಹೊರಗಡೆ ಬಂದು ಮಾತ್ರ ಭಾಷಣನ ಅಂತ ಬೀಚಿ ಇಂಡೈರೆಕ್ಟಾಗಿ ತಮ್ಮಂದು ಕೇಳ್ಕೊಂಡು ಹಿಂಗೆ ಹೋಗ್ತಾರೆ. ಇಂಥ ಅದ್ಭುತ ಪ್ರಶ್ನೆಗಳು ಬೀಚಿ ಕೊಡ್ತಾ ಇರೋದು ಹೆಂಗಿದೆ ನಿಮಗೆ? ದೇವ್ರ ಬಗ್ಗೆ ಇಲ್ಲಿ ಭಾಳ ಚೆನ್ನಾಗಿದೆ, ನಿಜವಾಗ್ಲು ಗ್ರೇಟ್. ದೇವರು ಇದು, ಈ ಪ್ರಶ್ನೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ದೇವರು ಮಿಸ್ಸ ಮಿಸಸ್ ಮಿಸ್ಟರ್ ಏನು ಹೇಳ್ತೀರಾ ಸ್ವಾಮಿ? ಆದಿಶಕ್ತಿ ಪರಾಶಕ್ತಿ ಅಂತ ಹಿಂಗೆಲ್ಲ ಹೇಳಿದ್ರೆ ದೇವರು ಮಿಸ್ ಅಥವಾ ಮಿಸಸ್, ಅಥವಾ ನಮ್ಮ ಕ್ರಿಶ್ಚಿಯನ್ ತೊಗೊಂಡ್ರೆ ಮಿಸ್ ಮೇರಿ, ನಮ್ಮ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಇವರೆಲ್ಲ ಮಿಸಸ್ಸು.
ದೇವರು ಗಂಡು, ದೇವ್ರು ಇದ್ದಾನೆ ದೇವ್ರು ಅವನು ಅಂತ ಹಿಂಗೆಲ್ಲ ಹೇಳಿದಾಗ ದೇವ್ರ ಗಂಡಸು ವೆಂಕಟೇಶ್ವರ ಶಿವ ಆಂಜನೇಯ ಗಣೇಶ, ಇದಕ್ಕೆ ಹೆಂಗೆ ಆನ್ಸರ್ ಮಾಡೋದು? ಇದೆಲ್ಲ ಮಾಮೂಲು ಡೈಲಾಗ್ಗಳೆಲ್ಲ ಅವ್ರವ್ರಿದು ಅವ್ರವ್ರಿದು ಅಂತೆಲ್ಲ ಹೇಳ್ಕೊಳೋಕ್ಕಾಗಲ್ಲ, ಅದಕ್ಕೆ ಬೀಚಿನೇ ಆಗಬೇಕಾ? ಬೀಚಿ ದೇವ್ರ ಮಿಸ್ಸು ಮಿಸ್ಸಸ್ಸು ಮಿಸ್ಟರು. ನನ್ನ ಪ್ರಕಾರ ದೇವ್ರು ಮಿಸ್ಟರಿ. ಹೆಂಗಿದೆ ನೋಡಿ, ಅರ್ಥ ಮಾಡ್ಕೊಂಡಿಲ್ಲ ಶಿವರಾಮ್ ಕಾರಂತರು. ನಮಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಹೇಳ್ಬಿಡ್ತೀವಿ, ನಮ್ಗೆ ಯಾವುದು ಗೊತ್ತಿಲ್ವೋ ಮಿಸ್ಟರಿ ಅದು, ಆದರೆ ಅದ್ರ ಬಗ್ಗೆ ತೀರ್ಮಾನ ಮಾಡಿಬಿಡ್ತೀವಿ, ನಮ್ಗೆ ಕಾಣಿಸ್ದೇ ಇರೋದು. ಶಿವರಾಮ್ ಕಾರಂತರು ಕೂಡ ಸಾಮಾನ್ಯವಾಗಿ ನಾಸ್ತಿಕರು ಅಂತ ಎಲ್ಲರೂ ನಾವು ಬ್ರ್ಯಾಂಡ್ ಮಾಡ್ತೀವಿ. ಶಿವರಾಮ್ ಕಾರಂತರು ದೇವ್ರ ವಿಷಯ ಕೇಳಿದಾಗ ಏನು ಹೇಳ್ತಿದ್ರು ಗೊತ್ತಾ ಅವರು? ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಗೊತ್ತಿಲ್ಲ, ಅದ್ರ ವಿಷಯ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆಯ್ತಲ್ಲ ನೋಡಿ ಹೆಂಗಿದೆ, ಆದರೆ ನನಗೆ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ, ಅಥವಾ ನನಗೆ ಅನ್ಯಾಯ ಆಗಿದೆ ಆದ್ದರಿಂದ ದೇವರಿಲ್ಲ, ಅಥವಾ ನನಗೆ ಯಾವುದು ಆಗಿದೆ ಕೆಲಸ ಮಾಡೋದು, ನನ್ನ ಕೆಲಸ ಆಗಿದೆ ಕೆಲಸ ಮಾಡೋವರೆಗೂ ಆಗೋವರೆಗೂ ದೇವರಿದ್ದಾನೆ, ಒಂದ್ಸಲ ನನ್ನನ್ನು ಪರೀಕ್ಷೆಯಲ್ಲಿ ಫೇಲ್ ಮಾಡಿಸಿದ್ರೆ ದೇವರಿಲ್ಲ, ಎಷ್ಟು ನಂಬಿದ್ದೆ ಎಷ್ಟು ಉಪವಾಸ ಮಾಡಿದೆ. ಆಸ್ತಿಕರಲ್ಲಿ ನಾಸ್ತಿಕರು, ನಾಸ್ತಿಕರಲ್ಲಿ ಆಸ್ತಿಕರು, ಇಂಥ ಬೀಚಿನ ಹಿಡ್ಕೊಂಡು ನಾವು ಓದಬೇಕು. ಇದು ಭಾಳ ಅದ್ಭುತವಾದ ಪ್ರಶ್ನೆ, ಈ ಥರ ಅನೇಕ ಪ್ರಶ್ನೆಗಳಿದೆ, ಇದು ಸ್ಯಾಂಪಲ್ಲು. ಇಷ್ಟು ಹೇಳಿ ಇವತ್ತು ಬೀಚಿ ಸಾಹಿತ್ಯನ ಮುಗಿಸಿ ಇಂಟರ್ವ್ಯೂನಲ್ಲಿ ಕೊನೆ ಸಂದರ್ಶನ ಕಂಟಿನ್ಯೂ ಮಾಡ್ತಾ ಇದ್ನಲ್ಲ, ಬೀಚಿನ ಸಂದರ್ಶನ ಮುಗಿಸೋಕ್ಕೆ ಬರೋಣ. ಈಗ ಇದು ಏನಿದು ಫ್ಲ್ಯಾಶ್ ಬ್ಯಾಕು, ಈ ಸಿನಿಮಾದಲ್ಲಿ ತೋರಿಸಂಗೆ ಟೇ ಅಂತ ಹಿಂಗೆ ಹೋಗಿ ವಾಪಸ್ ಹಿಂಗೆ ಬಂದು ತಿರ್ಗಿ ಮನೆ, ಯಾರ ಮನೆ? ಬೀಚಿ ಮನೆ. ಅಲ್ಲಿ ಯಾರು ಕೂತಿದ್ದಾರೆ? ಭೀಮಸೇನ ರಾವ್ ಕೂತಿದ್ದಾರೆ, ಅಂದರೆ ಇಬ್ಬರು ಅವರೇ. ಬೀಚಿ ಹಾಸಿಗೆನಲ್ಲಿ 9 ಗಂಟೆ ನೆನಪಿದೆಯಾ ನಿಮಗೆ? 9 ಗಂಟೆ ಆಯಿತು ಹೇಳೋ, ಐ ಆಮ್ ನಾಟ್ ದಿ ಸ್ಲೇವ್ ಆಫ್ ದಿ ಕ್ಲಾಕ್. ಇದೆಲ್ಲ ಭೀಮಸೇನ ರಾವ್ ರಾಯಸಂ ಪ್ರಶ್ನೆಗಳು ಕೇಳಿದ್ದಕ್ಕೆ ಬೀಚಿ ಹೇಳ್ತಾ ಇರೋ ಉತ್ತರ. ಅಂದರೆ ಭೀಮಸೇನ ರಾವ್ ಅನ್ನೋ ವ್ಯಕ್ತಿ ಬೀಚಿಯನ್ನು ತನ್ನಲ್ಲಿರೋ ಸಾಹಿತಿಯನ್ನು ತನ್ನ ದರ್ಶನ ಮಾಡಿಕೊಂಡು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡನ್ನೂ ಒಂಥರ ಮುಖಾಮುಖಿ ಮಾಡುವಂಥದ್ದು. ಇದಿಷ್ಟ ಆಯ್ತು. ಆಯ್ತಪ್ಪ ಬೀಚಿ, ಇಷ್ಟು ಕೃತಿಗಳು ಬರೆದಿದೆಯಾ ನೀನು? 60 ವರ್ಷ ಆಗಿದೆ ನಿನಗೆ, ಇಷ್ಟು ಎಲ್ಲ ಸಾಧಿಸಿದೆಯಾ ನೀನು? ಭಾಳ ಸಂತೋಷ, ಭಾಳ ಸಂತೋಷ. ಆಮೇಲೆ ಇಷ್ಟನ್ನೆಲ್ಲ ನೀನು ಸಾಹಿತ್ಯ ಬರೆದಿದ್ದು ಉದ್ದೇಶ ಏನು? ಸಾಹಿತ್ಯ ಸೇವೆನಾ? ಖಂಡಿತ ಸಾಹಿತ್ಯ ಸೇವೆ ಅಂತ ಹೇಳ್ಕೊಳ್ಳೋ ಮೂರ್ಖ ನಾನಲ್ಲ, ನಾನು ಬರೆಯೋ ಚಟ ಅಷ್ಟೇ. ನನಗೇನೋ ಬರೀತಾ ಇತ್ತು, ಬರೀಬೇಕು. ಶಿವರಾಮ್ ಕಾರಂತರು ಆಗಲೇ ಮೆನ್ಷನ್ ಮಾಡಿದೆ, ಶಿವರಾಮ್ ಕಾರಂತರು ಹೇಳ್ತಾ ಇದ್ರು ಭಾಳ ಚೆನ್ನಾಗಿ. ನಾವು ಕೂತ್ಕೊಂಡಾಗ ಸಮಾಜಕ್ಕೆ ಹೇಳಲಿಕ್ಕೆ ನಿನ್ನ ಹತ್ರ ಏನುಂಟು? ಯಪ್ಪ ಒಂದು ಭಾಷಣ ಕೇಳಿದ್ದೆ ನಾನು, ನಡುಗ್ಬಿಟ್ವಿ ಎಲ್ಲ ಆಡಿಯನ್ಸಲ್ಲಿ ಇರೋರೆಲ್ಲ. ಸಮಾಜಕ್ಕೆ ಹೇಳಲಿಕ್ಕೆ ನಿನ್ನ ಬಳಿ ಏನುಂಟು ಅಂತ ನಿನ್ನ ಪ್ರಶ್ನೆ ಕೇಳ್ಕೊ, ಏನಾದರೂ ಇದ್ದರೆ ಬರೀ, ಇಲ್ಲದಿದ್ರೆ ಬೇಡ. ಶಿವರಾಮ್ ಕಾರಂತರು ಏನುಂಟು ನಿಂಗೆ ಸಮಾಜಕ್ಕೆ ಹೇಳೋಕ್ಕೆ? ಆದರೆ ಜಿ ಪಿ ರಾಜರತ್ನಂ ಹೇಳ್ತಾಯಿದ್ರು ಭಾಳ ಚೆನ್ನಾಗಿದೆ, ಇನ್ನೇನು ಬರೀಬೇಕು ಅಂತ ಹಿಂಗೆ ಕೂತ್ಕೊಂಡಾಗ ಬಿಳಿ ಹಾಳೆನ ಹಾಗೆ ಬಿಟ್ಟರೆ ಸರಸ್ವತಿಗೆ ಎಷ್ಟೋ ಉಪಕಾರ ಮಾಡಿದಾಗತ್ತೆ, ಏನೇನೋ ಬರೆದು ಕೆಡಿಸ್ಬೇಡಿ. ಆದರೆ ಬೀಚಿ ಉದ್ದೇಶ ಏನು? ಬೀಚಿ ಹೇಳ್ತಾರೆ ನೀನೆಲ್ಲ ಬರೆಯೋದಕ್ಕೆ ಉದ್ದೇಶ ಏನು ಅಂದಾಗ, ಇಷ್ಟೆಲ್ಲ ಬರೆದಿದೆಯಲ್ಲ ಏನಪ್ಪ ಅಂತಂದರೆ, ನಾನು ಸತ್ತ ಮೇಲೆ, ನಾನು ಸತ್ತ ಮೇಲೆ, ಒಂದು ನಿಮಿಷ, ಹಾಂ ಸಿಕ್ತು ಪೇಪರ್ಗಳು ಅಂತ ಹಿಂಗೆಲ್ಲ ಹೇಳಿ ನೀನು ಬರೆಯೋದು ಯಾತಕ್ಕೆ ಅಂದಾಗ, ಈ ಜಗತ್ತಿಗೆ ನಾನು ಬಂದಾಗ ಹೇಗಿತ್ತೋ ಈ ಜಗತ್ತು, ನಾನು ಈ ಜಗತ್ತು ಬಿಟ್ಟು ಹೋಗುವಾಗ ಇದಕ್ಕಿಂತ ಹಿಂದೆ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಬೆಟರಾಗಿ ಪ್ರಾಮಾಣಿಕವಾಗಿ ವಿಚಾರಾತ್ಮಕವಾಗಿ ಆರೋಗ್ಯವಂತವಾಗಿ ಪ್ರಜ್ಞಾವಂತವಾಗಿ ಈ ಜಗತ್ತನ್ನು ನಾನು ಈ ಬಂದಾಗಿಂತ ಹೋಗೋಕ್ಕೆ ಮುಂಚೆ ಹೆಂಗಿರಬೇಕು ಅಂತ ಬಿಟ್ಟು ಹೋಗಬೇಕು. ಇದೇ ನಾನು ಬರೆಯೋ ಉದ್ದೇಶ. ಎಷ್ಟು ಚೆನ್ನಾಗಿದೆ ನೋಡಿ ಸರ್, ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ನು. ನಾನು ಯಾವಾಗಲೋ ಬಂದೆ, ಯಾವತ್ತೋ ಸಾಯ್ತೀನಿ, ಅದು ಹೋಗೋಕ್ಕೆ ಮುಂಚೆ ಸಮಾಜ ಹೆಂಗಿತ್ತೋ ಅದಕ್ಕಿಂತ ಸ್ವಲ್ಪ ಬೆಟರ್, ಅದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇರಲಿ. ಅದಕ್ಕೆ ಬೀಚಿ ಹೇಳುತ್ತೆ, ಬೀಚಿ ಅಲ್ಲ ಬೇರೆಯವರು ಹೇಳ್ತಾರೆ, ಸಾಹಿತ್ಯದ ಮುಖ್ಯ ಗುಣ 3 ಜನರಲ್ಲಿ ಯಾವುದು ಸಾಹಿತ್ಯಕ್ಕೆ ಬೇಕಾದ್ರು: ಬುದ್ಧಿಗೆ ಪ್ರೇರಣೆ, ಮನಸ್ಸಿಗೆ ರಂಜನೆ, ಸಮಾಜ ಸುಧಾರಣೆ. ಈ 3 ಉದ್ದೇಶನ ಇಟ್ಕೊಂಡಿರೋ ಸಾಹಿತ್ಯ ಆದ ಸಾಹಿತ್ಯ ಆಗತ್ತೆ ಅಂತಿಂಗೇಳಿ ಕೊನೆಯದಾಗಿ ಆಯ್ತಪ್ಪ ಭೀಮಸೇನ ರಾವ್ ಆಯಿತು ಅಂತಿಂಗೆ ಹೇಳ್ತಾರೆ. ಇದೇ ಉದ್ದೇಶ ಬೀಚಿಯ ಕಂಪ್ಲೀಟ್ ದರ್ಶನ, ಕಂಪ್ಲೀಟ್ ದರ್ಶನ ಅಲ್ಲ, ಒಂದು ಪಾರ್ಟ್ ದರ್ಶನ ಆಯಿತು. ಇದು 60ನೇ ವರ್ಷದಲ್ಲಿ ಆಯಿತು. ಇದಾದ ಮೇಲೆ ಈ ಸಂದರ್ಶನ ಎಲ್ಲ ಮುಗಿದ ಮೇಲೆ 7 ವರ್ಷ ಬದುಕಿದ್ರು. ಎಷ್ಟು ವರ್ಷ ಬದುಕಿರಬೇಕು ನೋಡಿ, ಒಬ್ಬ ಸಾಹಿತಿ ತಾನು ಬದುಕಿರೋವರೆಗೂ ತನ್ನ ಪೆನ್ನು ಕೈನಲ್ಲಿರಬೇಕು ಅಂದಾಗ ಸಾಯಬಾರ್ದು, ಆ ಥರ ಸಾಯಬಾರ್ದು. ಇವನ ಪೆನ್ನು ಕೆಳಗೆ ಬಿದ್ದಾಗ ಸಾಹಿತಿ ಸತ್ತೋಗಬೇಕು. ಬೀಚಿ ಹೇಳೋದು ಇದಾದಮೇಲೆ 7 ವರ್ಷ ಬದುಕಿದ್ರು. 67 ವರ್ಷಗಳ ಬದುಕಿ
23 ತಾರೀಕು ಏಪ್ರಿಲ್ 1913 ಇಸ್ವಿನಲ್ಲಿ ಹುಟ್ಟಿದೊಬ್ಬ ಸಾಮಾನ್ಯ ಲೋಯರ್ ಮಿಡ್ಲ್ ಕ್ಲಾಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾಸ್ 4 ಸೇರಿಕೊಂಡು ಅಟೆಂಡರಾಗಿ ಸೇರಿಕೊಂಡು ರಿಟೈರ್ ಆಗೋಷ್ಟೊತ್ತಿಗೆ ಸೂಪರಿಂಟೆಂಡೆಂಟ್ ಸ್ಪೆಷಲ್ ಬ್ರ್ಯಾಂಚ್ CID ಆಗಿ ಹೇಗೆ ಅಲ್ಲಿ ಉದ್ಯೋಗದಲ್ಲಿ ಹೇಗೆ ಬಡ್ತಿ ಎಲ್ಲ ತೊಗೊಂಡು ಮನೆಯಲ್ಲಿ ಸಂಸಾರ ಮಕ್ಕಳ ಒಬ್ಬ ಡಾಕ್ಟ್ರು ಗುರುಮೂರ್ತಿ ಅಂತ ಅವ್ರನ್ನೆಲ್ಲ ಬೆಳೆಸಿ ಸಮಾಜಕ್ಕೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಿ ತಾವು ಬೆಳೆದು ಮಾಡ್ಕೊಂಡಿರುವಂಥ ಬೀಚಿ ನಮ್ಮನ್ನೆಲ್ಲ ಬಿಟ್ಟು 7th December 1980 7th December 1980 ಇಸ್ವಿನಲ್ಲಿ ದೇಹ ತ್ಯಾಗ ಮಾಡಿದ್ರು. ದೇಹದಲ್ಲಿ ಇಲ್ಲದೇ ಇರ್ಬೋದು ಬೀಚಿ, ಆದರೆ ಬೀಚಿ ಗೀಚಿದ್ದು ನಮ್ಮನ್ನೆಲ್ಲ ಕರೀತಾ ಇದೆ. ಅದನ್ನೆಲ್ಲ ನಾವು ಬಾಚಿ ತಪ್ಪಿಕೊಂಡು ಆ್ಯಸ್ ಇಟ್ ಈಸ್ ಒಪ್ಕೊಳ್ಳದೆ ವಿಚಾರ ಮಾಡಿ ಒಪ್ಕೊಳ್ಳೋಣ. ಬೀಚಿ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ರಿಗೂ, ನಿಮಗೆಲ್ರಿಗೂ ಧನ್ಯವಾದಗಳು, ಸಂತೋಷ. ಬೀಚಿ ಸಾಹಿತ್ಯನ ಆವಾಗ ಅವಾಗ ಮೆಲ್ಕು ಹಾಕ್ತಾ ಇರೋಣ. ನಮಸ್ಕಾರ. ನಾನು ಪಿ ಶೇಷಾದ್ರಿ, ಚಲನಚಿತ್ರ ನಿರ್ದೇಶಕ. TotalKannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ, ಟೋಟಲ್ ಕನ್ನಡ ಅಂತ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ಕನ್ನಡಕ್ಕೆ ಸಂಬಂಧಪಟ್ಟಂಥ, ಸಿನಿಮಾಗೆ ಸಂಬಂಧಪಟ್ಟಂಥ, ಸಂಗೀತಕ್ಕೆ ಸಂಬಂಧಪಟ್ಟಂಥ, ಭಾಷೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ.